ಆತ್ಮ ವಿದ್ಯಾರ್ಥಿಗಳೇ, ಯೂಟ್ಯೂಬ್ ವೀಕ್ಷಕರೇ, 9ನೇ ತರಗತಿಯ ಮುಂದಿನ ಕೌಶಲ್ಯವಾಗಿರುವಂತಹ ಲೋಪಾಸನ, ಮೊಣಗಾಲಿನಿಂದ ಕೆಳಗಡೆ ಬಂದಿರುವಂತಹ ಬಾಲನ್ನು ಯಾವ ರೀತಿ ಕ್ಯಾಚ್ ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸರಳವಾಗಿ ತಿಳ್ಕೊಳ್ಳೋಣ. ಮೊದಲಿಗೆ ನಾನು ತೋರಿಸ್ತೇನೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು. ಬಳಿಕ ಹಂತ ಹಂತವಾಗಿ ಲೋಪಾಸ್ ಬಾಲ್, ಮೊಣಗಾಲಿನಿಂದ ಕೆಳಗಡೆ ಬಂದಿರುವಂತಹ ಈ ಒಂದು ಹ್ಯಾಂಡ್ ಬಾಲನ್ನು ಯಾವ ರೀತಿ ಕ್ಯಾಚ್ ಮಾಡಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡೋಣ. ಆತ್ಮೇರೆ, ಲೋ ಪಾಸ್ ಬಾಲನ್ನು ಕ್ಯಾಚ್ ಮಾಡಬೇಕಾದ್ರೆ ಮೊದಲಿಗೆ ಸ್ಟ್ಯಾಂಡ್ಸ್ ಬರುತ್ತೆ, ನಿಲುವು ಬರುತ್ತೆ. ನಿಲುವು ಹೇಗಿರಬೇಕು? ನಮ್ಮ ನಿಲುವು ಪ್ಯಾರಲಲ್ ಆಗಿರುತ್ತೆ, ಅಂದರೆ ನಮ್ಮ ಎರಡು ಕಾಲುಗಳನ್ನು ನಾವು ಸ್ಪ್ರೆಡ್ ಮಾಡಿ ಇಟ್ಕೊಂಡಿರ್ತೇವೆ ಮತ್ತು ನಮ್ಮ ಮೊಣಗಾಲುಗಳನ್ನು ಸ್ವಲ್ಪ ಬಾಗಿಸಿ ಮುಂದಗಡೆ ಬಾಗ್ತೇವೆ. ಇದು ಚೆಂಡನ್ನು ಕ್ಯಾಚ್ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ನಿಲುವಾಗಿರುತ್ತೆ. ಎರಡನೇದಾಗಿ ಬಹಳ ಮುಖ್ಯವಾಗಿರುವಂತಹ ಹಂತವಾಗಿರುತ್ತೆ ನಿರ್ವಹಣೆ, ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತ. ನಾವು ಚೆಂಡು ಬರುವಂತಹ ದಿಕ್ಕಿಗೆ ಸಾಗಬೇಕು, ಮೊಣಗಾಲುಗಳನ್ನು ಸ್ವಲ್ಪ ಬಾಗಿಸಬೇಕು, ನಮ್ಮ ಎರಡು ಕೈಗಳ ಬೆರಳುಗಳನ್ನು ಕೆಳಗಡೆ ತಂದು ಚೆಂಡಿನ ಹಿಂದ್ಗಡೆ ತಂದು ಚೆಂಡನ್ನು ಕ್ಯಾಚ್ ಮಾಡಬೇಕು. ಮೊಣಗಾಲುಗಳು ಸ್ವಲ್ಪ ಬಾಗಿರುತ್ತೆ, ಬೆನ್ನು ಮುಂದಕ್ಕೆ ಬಾಗಿರುತ್ತೆ. ಇಲ್ಲಿಂದ ನಾವು ನೆಕ್ಸ್ಟ್ ನಮ್ಮ ಎದೆ ಹತ್ತಿರಕ್ಕೆ ಬಾಲನ್ನು ತಗೊಂಡು ಬರಬೇಕು ಮತ್ತು ನೆಕ್ಸ್ಟ್ ಬಾಲನ್ನು ಥ್ರೋ ಮಾಡಲಿಕ್ಕೆ ರೆಡಿ ಆಗಬೇಕು. ಇದು ಕೆಳಗಡೆ ಮೊಣಗಾಲಿನಿಂದ ಕೆಳಗಡೆ ಬಂದಿರುವಂತಹ ಬಾಲನ್ನು ಹಿಡಿಯುವಂತಹ ವಿಧಾನವಾಗಿದೆ. ಇದೀಗ ನಾವು ಈ ಒಂದು ಕೌಶಲ್ಯವನ್ನು ಪ್ರಾಕ್ಟೀಸ್ ಮಾಡೋಣ. ಆತ್ಮೇರೆ, ಇದಾಗಿತ್ತು ನಮ್ಮ ಮೊಣಗಾಲಿನಿಂದ ಕೆಳಗಡೆ ಬಂದಿರುವಂತಹ ಬಾಲನ್ನು ರಿಸೀವ್ ಮಾಡುವಂತಹ ವಿಧಾನ. ಇವತ್ತಿನ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತಿನ ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು.